ಈ ವಿಡಿಯೋದಲ್ಲಿ ನಾನು ಒಂದು ರಸಭರಿತವಾದ ಸ್ವೀಟ್ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ವೀಟು ಜ್ಯೂಸಿಯಾಗಿನೂ ಇರುತ್ತೆ, ಹಾಗೆ ಕ್ರಿಸ್ಪಿಯಾಗಿನೂ ಇರುತ್ತೆ. ಒಂದು ತಿಂಗಳಿಟ್ಟರೂ ಹಾಳಾಗಲ್ಲ. ಬೇಕರಿಗಳಲ್ಲಿ ಸಿಗುವಂತಹ ಕಾಜಾವನ್ನು ಮನೆಯಲ್ಲೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ವಿಧಾನವನ್ನು ನೋಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ನಮಸ್ತೆ, ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನೊಂದು ಪಾತ್ರೆಗೆ ಸುಮಾರು 3/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/2 ಕಪ್ಗಿಂತಲೂ ಜಾಸ್ತಿ, ಹಾಗೆ 1/2 ಕಪ್ಗಿಂತ ಸ್ವಲ್ಪ ಕಡಿಮೆ ನೀರನ್ನು ಸೇರಿಸ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಚೆನ್ನಾಗಿ ಕುದಿಬೇಕು ನೋಡಿ. ಈ ರೀತಿ ಸಕ್ಕರೆ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಕುದಿಯೋಕೆ ಸ್ಟಾರ್ಟ್ ಆದ ನಂತರ ನಾನು ಇದಕ್ಕೆ 2 ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ, ಸಿಪ್ಪೆ ಕೂಡ. ಹಾಗೆ ಇದಕ್ಕೆ ನಾನು ಒಂದು 4 ರಿಂದ 5 ಡ್ರಾಪ್ಸ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋದ್ರಿಂದ ಸಕ್ಕರೆ ಪಾಕ ಅನ್ನೋದು ಮರಳು ಮರಳಾಗಲ್ಲ, ಕ್ರಿಸ್ಟಲೈಸ್ ಥರ ಆಗಲ್ಲ. ಹಾಗೆ ಇದಕ್ಕೆ ನಾನು ಫುಡ್ ಕಲರನ್ನು ಸೇರಿಸ್ಕೊಂಡಿದ್ದೀನಿ ಚಿಟಿಗೆ. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಅಥವಾ ಕೇಸರಿ ದಳಗಳನ್ನು ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಈಗ ಸಕ್ಕರೆ ಪಾಕ ಅನ್ನೋದು ರೆಡಿ ಆಗ್ತಾ ಬಂತು. ಒಂದೆಳೆ ಪಾಕ ಏನು ಬೇಕಾಗಿಲ್ಲ, ಸ್ವಲ್ಪ ಅಂಟಂಟು ಬಂದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಅಂಟಂಟು ಬಂದಿದೆ. ಈಗ ಜೇನುತುಪ್ಪ ಥರ ಆಗಿದೆ, ಸ್ವಲ್ಪ ಶೈನಿಂಗ್ ಬಂದಿದೆ. ಜಾಮೂನ್ಗೆಲ್ಲ ನೀವು ಯಾವ ರೀತಿ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ತೀರ ಆ ರೀತಿ ಇದ್ದರೆ ಸಾಕಾಗುತ್ತೆ. ನಾನೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಹಾಗೆ ಸೈಡಲ್ಲಿ ಇಟ್ಟಿರ್ತೀನಿ. ಸ್ವಲ್ಪ ಬೆಚ್ಚಗಿರಬೇಕಾಗತ್ತೆ ಇದು. ಈಗ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೇನ ಅದೇ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡೆ. ಹಾಗೆ ಚಿಟಿಗೆ ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಸ್ವೀಟ್ ರುಚಿ ಇನ್ನೂ ಹೆಚ್ಚಾಗುತ್ತೆ. ಇದಿಷ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಫಿರುವಂತಹ ತುಪ್ಪ, ಬಿಸಿ ತುಪ್ಪ. ಸುಮಾರು 2 ರಿಂದ 3 ಟೇಬಲ್ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಸ್ಪೂನಿನ ಸಹಾಯದಿಂದ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪ ಅನ್ನೋದು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು, ಹಿಟ್ಟಿಗೆಲ್ಲ ಚೆನ್ನಾಗಿ ಆಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಹಿಟ್ಟನ್ನು ಕೈಯಲ್ಲಿ ತೊಗೊಂಡು ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು, ಪ್ರೆಸ್ ಮಾಡಿದ್ರೆ ಒಡೆದು ಹೋಗಬೇಕು. ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲಸ್ಕೊಳ್ಳಿ. ಸುಮಾರು 2 ಅಥವಾ 3 ನಿಮಿಷದ ತನಕ ಚೆನ್ನಾಗಿ ಇದನ್ನು ಕಲಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವೀಟು. ಚೆನ್ನಾಗಿ ನಾದ್ಕೊಂಡ ನಂತರ ಇದಕ್ಕೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡಿ. 10 ನಿಮಿಷ ಆಗಿದೆ, ಈಗ ಚೆನ್ನಾಗಿ ರೆಸ್ಟ್ ಆಗಿದೆ ಇದಕ್ಕೆ. ಇವಾಗ ನಾನು ಇದನ್ನು ತಗೊಂಡು ಒಂದು ಚಪಾತಿ ಮಣೆ ಮೇಲೆ ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು, ಈ ರೀತಿ ಒಂದ್ಸಲ ರೋಲ್ ಮಾಡ್ಕೊಳ್ಳಿ. ಈ ರೀತಿ ರೋಲ್ ಮಾಡ್ಕೊಂಡ ನಂತರ ಒಂದು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈಕ್ವಲ್ ಆಗಿ ಎಲ್ಲದೂ ಸೇಮ್ ಆಗಿರಬೇಕು, ಸೇಮ್ ಸೈಜಲ್ಲಿ ಇರಬೇಕು. ನೋಡಿ, ಈ ರೀತಿ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ತಗೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಇದೇ ರೀತಿ ಉಂಡೆ ಮಾಡಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಿರ್ಬೋದು, ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಉಂಡೆನ ತಗೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ನೀವು ಯಾವ ರೀತಿ ಲಟ್ಟಿಸ್ಕೊಳ್ತೀರಾ ಅದೇ ರೀತಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ಳಿ, ಅಂಟ್ಕೊಳ್ತಿಲ್ಲ ಅಂದರೆ. ಎಲ್ಲದೂ ಈಕ್ವಲ್ ಆಗಿರಬೇಕು, ಎಲ್ಲದೂ ಈಕ್ವಲ್ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಎಲ್ಲವನ್ನ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ನಾನು. ಆದಷ್ಟು ಎಲ್ಲವನ್ನ ಈಕ್ವಲ್ ಆಗಿ ರೌಂಡಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲವನ್ನ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನು. ಈಗ ಒಂದೊಂದಾಗಿ ಲಟ್ಟಿಸ್ಕೊಂಡಿರುವಂಥದ್ದನ್ನು ಇಟ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನಾನು ಇದರ ಮೇಲ್ಗಡೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. 1/2 ಟೇಬಲ್ಸ್ಪೂನ್ಗಿಂತಲೂ ಕಡಿಮೆ ಎಣ್ಣೆನ ಸವರ್ಕೊಂಡು ಅದರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮೈದಾ ಹಿಟ್ಟನ್ನೇ ಡಸ್ಟ್ ಮಾಡ್ಕೊಂಡಿರೋದು. ಹಾಗೆ ಇನ್ನೊಂದು ಇಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಇದೇ ರೀತಿ ಒಂದ್ರ ಮೇಲೆ ಒಂದ್ಗಡೆ ಇಟ್ಕೊಳ್ತಾ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರಿ ನಂತರ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ತೀನಿ. ನಾನು 7 ಲಟ್ಟಿಸ್ಕೊಂಡಿರೋದ್ರಿಂದ 7 ಒಂದ್ರ ಮೇಲ್ಗಡೆ ಒಂದು ಇಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ರೆ 2 ಸೆಟ್ ಮಾಡಿಕೊಂಡು ರೋಲ್ ಮಾಡ್ಕೊಳ್ಳಿ. ಎಲ್ಲವನ್ನು ಇದೇ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ನೋಡಿ, ಮೇಲ್ಗಡೆ ಎಣ್ಣೆ ಹಾಗೆ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಲಟ್ಟಿಸ್ಕೊಂಡಿರುವಂತಹ 7 ಅಂದರೆ ಒಂದ್ ಮೇಲ್ಗಡೆ ಒಂದು ಇಟ್ಕೊಂಡು ಈ ರೀತಿ ರೋಲ್ ಮಾಡಿಕೊಂಡೆ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ.
ಎಲ್ಲವನ್ನ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು ನೋಡಿ, ಈ ರೀತಿ ನೀಟಾಗಿ ಎಲ್ಲವನ್ನು ಕಟ್ ಮಾಡ್ಕೊಳ್ಬೇಕು. ಎಲ್ಲವನ್ನ ಕಟ್ ಮಾಡಿಬಿಟ್ಟು ಈಗ ಒಂದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಇಟ್ಕೊಂಡಿದ್ದೀನಿ. ಈಗ ಒಂದನ್ನು ನಾನು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ನಂತರ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಉದ್ದನೆಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಲೇಯರ್ ಲೇಯರ್ ಆಗಿ ಬರುತ್ತೆ ಒಳಗಡೆ. ಕೈಯಲ್ಲಿ ಒಂದ್ಸಲ ಪ್ರೆಸ್ ಮಾಡಿಕೊಂಡು ನಂತರ ಲಟ್ಟಣಿಗೆಯಿಂದ ಈ ರೀತಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡು ಒಂದೊಂದಾಗಿ ಪ್ಲೇಟಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ಎಣ್ಣೆಯನ್ನು ಕೂಡ ಕಾಯಲಿ ಕಿತ್ಕೊಂಡಿದ್ದೆ ಲಟ್ಟಿಸ್ಕೊಳ್ಳುವಾಗ, ಎಣ್ಣೆ ಕೂಡ ಕಾಲ್ತಾ ಬಂದಿದೆ ನೋಡಿ. ಒಂದು ಚಿಕ್ಕ ಪೀಸನ್ನು ಹಾಕಿ ನೋಡ್ತಾ ಇದ್ದೀನಿ. ಈ ರೀತಿ ಗುಳ್ಳೆ ಗುಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಸಾಕಾಗತ್ತೆ, ತುಂಬ ಎಣ್ಣೆ ಕಾಯಬೇಕಂತಲೂ ಏನಿಲ್ಲ. ಲೋ ಫ್ಲೇಮಲ್ಲೇ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಂಡಿರೋದನ್ನು ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ಕಾಯಿಸ್ಕೊಳ್ಳಿ. ಸ್ವಲ್ಪ ಹೊತ್ತಿನ ನಂತರ ಅದಾಗಿ ಇದು ಮೇಲ್ಗಡೆ ಬರುತ್ತೆ. ಇದು ಬರೋ ತನಕ ವೆಯ್ಟ್ ಮಾಡಿ ನಂತರ ಸೌಟಿನ ಸಹಾಯದಿಂದ ಉಲ್ಟ ಪಲ್ಟ ಹಾಕ್ಕೊಳ್ತಾ ಕಾಯಿಸ್ಕೊಳ್ಬೇಕಾಗತ್ತೆ ನೋಡಿ. ಈಗ ಅದಾಗೆ ಮೇಲ್ಗಡೆ ಬಂದಿದೆ. ನಾನೀಗ ಒಂದೊಂದಾಗಿ ಉಲ್ಟ ಪಲ್ಟ ಹಾಕ್ಕೊಳ್ತಾ ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಕಲರ್ ಬರಬೇಕು, ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಕಾಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹೊತ್ತಿನ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಳ್ಳಿ. ಅವಾಗ ಕೂಡಲೇ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಮೊದಲಿಗೆ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕಾಯಿಸ್ಕೊಳ್ಬೇಕಾಗತ್ತೆ ಎಣ್ಣೆಯನ್ನು ನೋಡಿ. ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ. ಮೈದಾ ಹಿಟ್ಟನ್ನು ಬಳಸಿರೋದ್ರಿಂದ ಸ್ವಲ್ಪ ಹೊತ್ತು ಸಮಯ ತಗೊಳ್ಳುತ್ತೆ ಕಲರ್ ಚೇಂಜ್ ಆಗೋದಕ್ಕೆ ನೋಡಿ. ಈಗ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಇಷ್ಟು ಕಲರ್ ಬಂದರೆ ಸಾಕು, ಲೈಟಾಗಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಈಗ ನಾನು ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಬಿಸಿ ಇರುವಾಗಲೇ ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ ಶುಗರ್ ಸಿರಪ್ಗೆ ಹಾಕ್ಕೊಳ್ಬೇಕಾಗತ್ತೆ. ಶುಗರ್ ಸಿರಪ್ ತಣ್ಣಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ತುಂಬ ತಣ್ಣಗಿದ್ರೆ ಮಾತ್ರ. ಲೈಟಾಗಿ ಬಿಸಿದ್ರೂ ಸಾಕು. ಈಗ ನಾನು ಇದನ್ನು ಶುಗರ್ ಸಿರಪ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಶುಗರ್ ಸಿರಪ್ಪಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. 40-50 ಸೆಕೆಂಡ್ ಇರೋ ತನಕ ಇದ್ದರೆ ಸಾಕು. ಎರಡೂ ಕಡೆ ಚೆನ್ನಾಗಿ ಶುಗರ್ ಸಿರಪ್ಪಲ್ಲಿ ನೆನಿಬೇಕು. ತುಂಬ ಹೊತ್ತು ಇಟ್ಬಿಟ್ರೆ ತುಂಬ ಸಾಫ್ಟಾಗಿ ಬಿಡುತ್ತೆ, ಕ್ರಿಸ್ಪಿನೆಸ್ ಇರಲ್ಲ. ಅದಾಗಾಗಿ ನಾನು ಒಂದು 50 ಸೆಕೆಂಡ್ಗಳ ತನಕ ಶುಗರ್ ಸಿರಪ್ಪಲ್ಲಿ ಇಟ್ಟು ನಂತರ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಈಗ ನಾನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರೋದನ್ನು ಹಾಗೆ ಎಲ್ಲವನ್ನು ಕೂಡ ಇದೇ ರೀತಿ ಶುಗರ್ ಸಿರಪ್ಪಲ್ಲಿ ಡಿಪ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿರ್ತೀನಿ. ತುಂಬ ಹೊತ್ತು ಶುಗರ್ ಸಿರಪ್ಪಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ತುಂಬ ಸಾಫ್ಟಾಗಿ ಬಿಡುತ್ತೆ. ಎರಡೂ ಕಡೆ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ ನೋಡಿ. ಈಗ ಇದು ಡಿಪ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದೀಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿರುತ್ತೆ. ತುಂಬ ದಿನಗಳಿಟ್ಟು ಇದು ಹಾಳಾಗಲ್ಲ. ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿದೆ ನಿಮಗೂ ಕೂಡ. ಜ್ಯೂಸಿಯಾಗಿರುತ್ತೆ, ಒಂದು ತಿಂದರೆ ಇನ್ನೊಂದು ತಿನ್ನಬೇಕಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಒಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಲೇಯರ್ ಲೇಯರ್ ಆಗಿ ಬಂದಿದೆ, ಹಾಗೆ ತುಂಬ ಜ್ಯೂಸಿಯಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿಯೂ ಇರುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ. ಧನ್ಯವಾದಗಳು.